ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಮ್ಗೆ ಗೊತ್ತಿದೆ. ಸೊ ಚೆನ್ನಾಗೇ ಇರ್ತೀರಾ. ಹಾಗೆ ನಮ್ಮ ಡಿ ಬಸ್ ಅಭಿಮಾನಿಗಳಿಗೆ ಖುಷಿ ಸುದ್ದಿ ಏನಾದರೂ ಸಿಗುತ್ತಾ ಇವತ್ತು ಅಂತ ನೋಡಬೇಕು. ಸೊ ಬೇಲು ಇವತ್ತು ಸಿಗುತ್ತಾ ಇಲ್ಲ ಮುಂದೆ ಹೋಗುತ್ತಾ ಗೊತ್ತಿಲ್ಲ. ಹಾಗೆ ಕನ್ನಡ ಬಿಗ್ ಬಾಸ್ 11 ಸ್ಟಾರ್ಟ್ ಆಗಿದೆ, ನಿಮಗೆಲ್ಲ ಗೊತ್ತಾಯಿದೆ. ಸೊ ಸುದೀಪ್ ಅವ್ರು 11 ಬರಲ್ಲ ಈ ಸರಿ ಅಂತ ಹೇಳ್ತಾ ಇದ್ರು, ಬಟ್ ಆದರೂ ಬಂದಿದ್ದಾರೆ, ತುಂಬ ಚೆನ್ನಾಗಿ ನಡೆಸ್ಕೊಡ್ತಾ ಇದ್ದಾರೆ. ಹಾಗೆ ಬಂದಿರೋಂಥ ಕಂಟೆಸ್ಟೆಂಟ್ಗಳಲ್ಲಿ ನನಗೆ ತುಂಬ ಒಂದು ಕೆಲವರು ಲೈಕ್ ಆದರು. ಅದರಲ್ಲಿ ಬಂದು ಗೋಲ್ಡ್ ಸುರೇಶು. ಗೋಲ್ಡ್ ಸುರೇಶ್ ಅವರು ಅಷ್ಟು ಕಷ್ಟಪಟ್ಟ ಮೇಲೆ ಬಂದಿದ್ದಾರೆ ಅಂದರೆ ಅರ್ಥ ಮಾಡ್ಕೊಳ್ಳಿ. ಅವರ ತಾಯಿ, ಅವ್ರ ತಂದೆ ತಾಯಿ ಬಂದು ರೈತರು. ಸೊ ರೈತ ಕುಟುಂಬದಿಂದ ಬಂದಂಥವ್ರು ಏನು ಅಷ್ಟಾಗಿ ಓದಿಲ್ಲ. ಸೊ ಬಿಸ್ನೆಸ್ ಮಾಡಿಕೊಂಡು ಕನ್ಸ್ಟ್ರಕ್ಷನ್ ಫೀಲ್ಡಲ್ಲಿ ಬಂದಂತಹ ವ್ಯಕ್ತಿ ಆ ರೇಂಜಿಗೆ ಬೆಳೆದಿದ್ದಾರೆ ಅಂದರೆ ಒಂದು ಖುಷಿ ಪಡೋ ವಿಷಯನೇ ಅಂತ ಹೇಳ್ಬೋದು. ಆ ಗೋಲ್ಡ್ ಸುರೇಶ್ ಬಂದ ತಕ್ಷಣ, ಒಳಗಡೆ ಬಂದ ತಕ್ಷಣ ಒಬ್ಬ ಮೇಡಮ್ ಇದ್ದಾರೆ ಯಮುನಾ ಅನ್ನೋರು, ಅವ್ರನ್ನ ಟಾರ್ಗೆಟ್ ಮಾಡಿ ಇನ್ನೂ ಬಂದು ಇನ್ನೂ ಕೆಲವು ಕ್ಷಣಗಳಾಗಿಲ್ಲ, ಆಗಲೇ ಟಾರ್ಗೆಟ್ ಮಾಡೋಕ್ಕೆ ನಿಂತ್ಕೊಂಬಿಟ್ರು ಯಮುನಾ ಅವರು. ಅವ್ರು ಓವರ್ ಆಕ್ಷನ್ಗಳೆಲ್ಲ ಮಾಡೋಕ್ಕೆ ನಿಂತ್ಕೊಂಬಿಟ್ರು, ನನಗೆ ಅಲ್ಲೇ ಅರ್ಥ ಐತಿ ಯಮ್ಮ ಫಿಕ್ಸ್ ಆಗಿ ಬಂದುಬಿಟ್ಟಿದ್ದಾಳೆ. ಮೇ ಬಿ ಯಮ್ಮನಿಗೇನೋ ಜಗಳ ಮಾಡಿದ್ರೆ ಬಿಗ್ ಬಾಸ್ ಅನ್ನೋ ಥರ ಫಿಕ್ಸ್ ಆಗಿ ಬಂದುಬಿಟ್ಟಿದ್ದಂಗಿದ್ದಾರೆ. ಸೊ ಬಂದ ತಕ್ಷಣವೇ ಗೋಲ್ಡ್ ಸುರೇಶ್ ಮೇಲೆ ಅಟ್ಯಾಕ್ ಮಾಡಿದ್ರು. ಸೊ ಅದು ಅಟ್ಯಾಕ್ ಮಾಡೋ ಅವಶ್ಯಕತೆ ಇರಲಿಲ್ಲ, ಆದರೂ ಮಾಡಿದ್ರು. ನಾನು ಅಲ್ಲೇ ಅಂದ್ಕೊಂಡೆ ಈ ಯಮ್ಮ ತುಂಬ ದಿನ ಇರಲ್ಲ, ಇರೋ ಕಂಟೆಸ್ಟೆಂಟ್ ಥರ ಕಾಣಿಸ್ತಾ ಇಲ್ಲ, ಯಮ್ಮ ಫಿಕ್ಸ್ ಆಗಿ ಬಂದಿದ್ದಾರೆ. ಸೊ ಆಟ ಹೆಂಗಿರುತ್ತೋ ಹಂಗೋಗ್ಬೇಕು. ಇವರು ಮೈಂಡಲ್ಲಿ ಫಿಕ್ಸ್ ಆಗಿಬಿಟ್ಟು ಬಂದ್ಬಿಟ್ಟು ಜಗಳ ಮಾಡೋಕ್ಕೆ ಬಂದರೆ ಆಗತ್ತಾ? ಆಗಲ್ಲ. ಹಾಗೆ ನಮ್ಮ ಡಿ ಬಸ್ ಅವರು ನವಗ್ರಹ ಮೂವಿಲಿ ಮಾಡಿದಂಥ ಧರ್ಮ, ಸೊ ಧರ್ಮ ಅವರು ನನಗೆ ತುಂಬ ಲೈಕ್ ಆದರು. ಅವ್ರಿಗೂ ನನ್ನ ಕಡೆಯಿಂದ ಒಂದು ಸಪೋರ್ಟ್ ಇರುತ್ತೆ. ಸೊ ನೀವು ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ನಮ್ಮ ಇವರು ಯಾರಪ್ಪ ಅವರು, ಶಿಶಿರ್. ಶಿಶಿರ್ ಸೂಪರ್ ಆಗಿದ್ದಾರೆ ಅವರು. ಅವ್ರು ಒಳ್ಳೆ ವ್ಯಕ್ತಿ. ಅವ್ರು ಬಂದ ತಕ್ಷಣವೇ ನನಗೆ ಗೊತ್ತಾಯಿತು ಇವರು ಒಂದು ಒಳ್ಳೆ ವ್ಯಕ್ತಿ. ಸೊ ಒಂದು ಟಫ್ ಕಂಟೆಸ್ಟೆಂಟ್ ಅಂತಲೇ ಹೇಳ್ಬೋದು. ಸೊ ಅವರು ತುಂಬ ದಿನ ಇರ್ತಾರೆ, ಇರಬೇಕು ಅಂತ ನಾನು ಕೇಳ್ಕೊತೀನಿ. ಹಾಗೆ ತ್ರಿವಿಕ್ರಮ್ ಅಂತ ಬಂದರು. ಈ ಶಿಶಿರ್ ಬಂದಮೇಲೆ ತ್ರಿವಿಕ್ರಮ್ ಬಂದರು. ಸ್ವಲ್ಪ ಓವರ್ ಬಿಲ್ಡಪ್ ಅನ್ನಿಸ್ತು, ಸ್ವಲ್ಪ ಏನು ಹೇಳ್ತಾರೆ ಸ್ವಲ್ಪ ಇದು ಇರುತ್ತಲ್ಲ ಆ ರೀತಿ ಅನ್ನಿಸ್ತು ನನಗೆ. ನನಗೇನು ಅವರು ತ್ರಿವಿಕ್ರಮ ಅಷ್ಟು ಲೈಕ್ ಆಗಿಲ್ಲ. ಹಾಗೆ ನಮ್ಮ ತುಕಾಲಿ ಸಂತೋಷ್ ಅವ್ರ ವೈಫ್ ಬಂದರು. ಆ ಯಮ್ಮಂದಂತೂ ಕೇಳಲೇಬೇಡ, ಯಮ್ಮಂದು ಏನೋ ಕಾಮಿಡಿ ಅಂತ. ಕಾಮಿಡಿ ಥರ ಇರಲ್ಲ ಗುರು, ಇರಿಟೇಷನು. ಸುಮ್ಮನೆ ಅವನು ತುಕಾಲಿ ಸಂತೋಷ್ ಆಡ್ದಂಗೆ ಈ ಅಮ್ಮನ ಓವರ್ ಆಕ್ಷನ್ ಮಾಡ್ಕೊಂಡು ಜಾಸ್ತಿ ದಿನ ಇರಲ್ಲ ಗುರು ಇವೆಲ್ಲ. ಸುಮ್ಮ ಏನೋ ಒಂದ್ಸಲಿ ನೋಡೋಕ್ಕೆ ಒಂಥರ ಚೆನ್ನಾಗಿರುತ್ತೆ, ಅದು ಓವರ್ ಆಕ್ಷನ್ ಥರ ಇರುತ್ತೆ. ಸೊ ನಮಗೇನು ಅಷ್ಟು ಲೈಕ್ ಆಗಿಲ್ಲ. ಆ ಯಮ್ಮ ಕೂಡ ಜಾಸ್ತಿ ದಿನ ಇರಲ್ಲ, ನಮ್ಮ ಸಪೋರ್ಟ್ ಆ ಯಮ್ಮನ ಕೂಡ ಇರಲ್ಲ. ಹಾಗೆ ಬಂದರೆ ಮಂಜು ಅಂತ. ಸೊ ಅವರು ಕಲಾವಿದರು, ಸೂಪರ್ ರೀ. ನೋಡೋಕ್ಕೆ ವಿಲನ್ ಕ್ಯಾರೆಕ್ಟರ್ಗಳು ಮಾಡಿಕೊಂಡು ಚಿಕ್ಕ ಚಿಕ್ಕ ಕ್ಯಾರೆಕ್ಟರ್ಗಳು ಮಾಡ್ಕೊಂಬರ್ತಾಯಿದ್ರು. ಅವರು ಆ್ಯಕ್ಟಿಂಗ್ ಮಾತ್ರ ನಾನು ಸಖತ್ ಫಿದಾ ಆಗಿಬಿಟ್ಟೆ. ಸೊ ಅಂಥವ್ರಿಗೂ ಕೂಡ ನಾವು ಸಪೋರ್ಟ್ ಮಾಡಬೇಕು, ಒಂದು ಹಳ್ಳಿ ಪ್ರತಿಭೆ ಅಂತಲೇ ಹೇಳ್ಬೋದು. ಸೊ ಅಂಥವ್ರಿಗೆ ನಾವು ಸಪೋರ್ಟ್ ಇದ್ದೀವಿ, ಸಪೋರ್ಟ್ ಮಾಡೋಣ. ಹಾಗೆ ಇನ್ನು ಮಿಗ್ದವ್ರು ಬಿಡಿ, ನನಗೇನು ಅಷ್ಟು ಲೈಕ್ಗಳಾಗಿಲ್ಲ ಬೇರೆಯವ್ರ ಬಗ್ಗೆ. ಹಾಗೆ ನಮ್ಮ ಜಗದೀಶ್ ಅವ್ರ ಬಗ್ಗೆ ಮಾತಾಡಲೇಬೇಕು. ಈ ವ್ಯಕ್ತಿ ನಮ್ಮ ಡಿ ಬಸ್ ಹೆಸರು ಹೇಳ್ಕೊಂಡು ಡಿ ಬಸ್ ಅವ್ರಿಗೆ ಅನ್ಯಾಯ ಆಗಿಬಿಟ್ಟಿದೆ, ಅವ್ರು ಕೊಲೆ ಮಾಡಿಲ್ಲ, ಯಾವುದೋ ರಾಜಕಾರಣಿ ಮಾಡಿದ್ದಾನೆ, ಅವ್ರ ಅಕ್ಕನ ಮಗ ಮಾಡಿದ್ದಾನೆ ಅಂತ ಬಂದಂಥ ವ್ಯಕ್ತಿ ಡಿ ಬಸ್ ಫ್ಯಾನ್ಸ್ಗಳನ್ನ ಅಟ್ರ್ಯಾಕ್ಟ್ ಮಾಡಿ ಓಡ್ ತೊಗೋಬೇಕು ಅಂತೆಲ್ಲ ಸ್ಕೀಮ್ ಮಾಡಿ ಬಂದಂಥ ವ್ಯಕ್ತಿ, ಈ ವ್ಯಕ್ತಿಗಂತೂ ಸಪೋರ್ಟ್ ನಾವು ಮಾಡೋದೇ ಇಲ್ಲ ಗುರು. ನಾನಂತೂ ಮಾಡಲ್ಲ ಪರ್ಸ್ನಲಾಗಿ, ನಿಮ್ಗಂತ ನೀವೇನು ಮಾಡ್ತೀರಾ ನಿಮಗೆ ಬಿಟ್ಟಿದ್ದು. ನಾನು ಪರ್ಸ್ನಲಿ ಈ ವ್ಯಕ್ತಿ ನನಗೆ ಇಷ್ಟ ಆಗಿಲ್ಲ, ಈ ವ್ಯಕ್ತಿಗೆ ನಾನು ಮಾಡಲ್ಲ. ಈ ವ್ಯಕ್ತಿ ಏನೋ ಹೋರಾಟ ಮಾಡ್ತಾನೆ, ಒಂದು ಒಳ್ಳೆ ಲಾಯರ್ ಅಂದ್ಕೊಂಡಿದ್ದೆ, ಆದರೆ ಒಂದು ಒಬ್ಬ ಒಳಗಡೆ ಇರೋ ವ್ಯಕ್ತಿನ ಉಪಯೋಗಿಸ್ಕೊಂಡು ಈ ಅಪ್ಪನ ಬೇಳೆ ಬೇಯಿಸ್ಕೊಳಕ್ಕೆ ಬಂದಾಗ ನಾನು ಅಂದ್ಕೊಂಡೆ, ಹಂಗಾರೆ ಇದೆಲ್ಲ ಇಷ್ಟು ದಿನ ಇವ್ರು ಮಾಡ್ತಾಯಿದ್ದಿದ್ದೆಲ್ಲ ಈ ಥರ ನಿನ್ನ ಈ ಥರ ಬೇಳೆ ಬೇಯಿಸ್ಕೊಂಡಿದ್ದೆ ನಾನು ಅನ್ನೋ ಒಂದು ಡೌಟ್ ಕೂಡ ಬರ್ತಾಯಿದೆ. ಸೊ ಆದ್ದರಿಂದ ನಾನು ಈ ಅಪ್ಪನಿಗಂತೂ ಸಪೋರ್ಟ್ ಮಾಡೋಕ್ಕೆ ಹೋಗಲ್ಲ. ಜಗದೀಶ್ ಅವರು ಒಂದು ಒಳ್ಳೆ ಲಾಯರು, ಒಂದು ಭ್ರಷ್ಟಾಚಾರ ವಿರುದ್ಧ ಹೋರಾಡ್ತಾರೆ ಅನ್ನೋ ಒಂದು ಇದಿತ್ತು. ಸೊ ಅದೆಲ್ಲ ನಂದು ಮೆಂಟಲಿ ಇವಾಗ ಎಲ್ಲ ಚೇಂಜ್ ಆಗಿಬಿಟ್ಟಿದೆ. ಸೊ ದಯವಿಟ್ಟು ಯಾರು ಸಪೋರ್ಟ್ ಮಾಡೋಕ್ಕೆ ಹೋಗಬೇಡಿ ಅಂತಲೂ ಕೇಳ್ಕೊತೀನಿ. ಬಟ್ ನಿಮಗೆ ಬಿಟ್ಟಿದ್ದು, ಮಾಡೋದು ಬಿಡೋದು ನಿಮಗೆ ಬಿಟ್ಟಿದ್ದು. ಇದು ನನ್ನ ಪರ್ಸ್ನಲ್ ಒಪಿನಿಯನ್ನು. ಸೊ ನಾನು ನನ್ನ ಪರ್ಸ್ನಲ್ ಒಪಿನಿಯನ್ ತೊಗೊಬಂದು ನಿಮ್ಮ ಮೇಲೆ ಇಡೋಕ್ಕಾಗಲ್ಲ. ಸೊ ನನಗೇನು ಅನಿಸಿದೆ ಅದು ನಿಮಗೂ ನಾನು ಹೇಳಿದ ನಿಮಗೂ ನಿಜ ಅನಿಸಿದ್ರೆ, ನಿಮ್ಗೆ ಅನಿಸಿದ್ರೆ ಈ ಅಪ್ಪನ ಮಾತ್ರ ಸಪೋರ್ಟ್ ಮಾಡೋಕ್ಕೆ ಹೋಗಬೇಡಿ. ಹಾಗೆ ಚೈತ್ರ ಕುಂದಾಪುರ್ ಕೂಡ ಬಂದಿದ್ದಾರೆ. ಸೊ ನಿಮಗೆಲ್ಲ ಗೊತ್ತಾಯಿದೆ ಇಂದು ಹೋರಾಟಗಾರ್ತಿ ಅಂತ. ಸೊ ಅವರು ತುಂಬ ಚೆನ್ನಾಗಿ ಮಾತಾಡಿದರು, ಯಾವುದೋ ವಿಷಯದಲ್ಲಿ ಜೈಲ್ ಕೂಡ ಹೋಗ್ಬಿಟ್ಟು ಬಂದಿದ್ದರು. ಜೈಲಲ್ಲಿ ಲಾಸ್ಟ್ ಟೈಮ್ ಕೂಡ ಅವರು ಬಿಗ್ ಬಾಸ್ ನೋಡಿದ್ದೆ ಅಂತೆಲ್ಲ ಹೇಳ್ತಾಯಿದ್ರು ಸುದೀಪ್ ಅವ್ರಿಗೆ. ಹಾಗೆ ಲಾಯರ್ ಜಗದೀಶು ಚೈತ್ರ ಕುಂದಾಪುರ್ ಅವ್ರಿಗೆ ಸ್ವಲ್ಪ ಸೂಟ್ ಆಗ್ಬೋದೇನೋ, ಇಲ್ಲ ವಿರುದ್ಧವಾಗಾದರೂ ನಿಂತ್ಕೊಬೋದು, ಇಲ್ಲ ಇಬ್ಬರು ಜೊತೆಯಾಗಾದರೂ ನಿಂತ್ಕೋಬೋದು, ಹೇಳೋಕ್ಕಾಗಲ್ಲ ಯಾವ ರೀತಿ ಇರ್ತಾರೆ ಅಂತ ಹೇಳೋಕ್ಕಾಗಲ್ಲ. ಚೈತ್ರ ಕುಂದಾಪುರ್ ಅವ್ರಿಗೂ ಕೂಡ ಸಪೋರ್ಟು ಮಾಡೋದು ಬಿಡೋದು ಇನ್ನೂ ಕೆಲವು ಎಪಿಸೋಡ್ಗಳು ನೋಡಿದ ಮೇಲೆ ನಾನು ಡಿಸೈಡ್ ಮಾಡ್ತೀನಿ. ಸೊ ಅಷ್ಟಾಗಿ ನನಗೆ ಗೊತ್ತಿಲ್ಲ ಚೈತ್ರ ಕುಂದಾಪುರ್ ಬಗ್ಗೆ. ಸೊ ಯಾರು ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಅವರು ನಮ್ಮ ಚಾನಲ್ನ ಫಸ್ಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡ್ಕೊಳ್ಳಿ. ಹಾಗೆ ಕಮೆಂಟು, ಲೈಕು, ನಿಮ್ಗೆ ಏನು ಅನಿಸುತ್ತೋ ಅದನ್ನು ಒಪಿನಿಯನ್ನ ಕಮೆಂಟ್ ಮಾಡಿ. ಹಾಗೆ ಯಾವ ರೀತಿ ಯಾರ್ಯಾರ ಬಗ್ಗೆ ನೀವು ಸಪೋರ್ಟ್ ಮಾಡ್ತೀರಾ, ಅವ್ರ ಬಗ್ಗೆ ಯಾರ ಬಗ್ಗೆ ವೀಡಿಯೋ ಮಾಡಬೇಕು ಎಲ್ಲ ನಮಗೆ ವೀಡಿಯೋದಲ್ಲಿ ಕಮೆಂಟ್ ಮಾಡಿ. ಸೊ ನಾನು ನೆಕ್ಸ್ಟು ವೀಡಿಯೋದಲ್ಲಿ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಥ್ಯಾಂಕ್ ಯು, ಧನ್ಯವಾದಗಳು. ಜೈ ಕರ್ನಾಟಕ, ಜೈ ಡಿ ಬಸ್.